ಟಿವಿ ಸೀರಿಯಲ್ ನಟಿಗೆ ಸ್ನೇಹಿತನೇ ಅಸಭ್ಯವಾಗಿ ವರ್ತಿಸಿ ಜೀವ ಬೆದರಿಕೆ ಹಾಕಿರುವ ಘಟನೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಜೀವಿತಾ ಉಲ್ಲಾಳ್ಗೆ ಹಲವು ದಿನಗಳಿಂದ ಚೇತನ್ ಟೆಂಕರಿ ಎಂಬಾತ ಸ್ನೇಹಿತನಾಗಿದ್ದ. ಏಕಾಏಕಿ ಕಂಠ ಪೂರ್ತಿ ಕುಡಿದು ಮನೆಯ ಒಳಕ್ಕೆ ನುಗ್ಗಿದ ಚೇತನ್ ಒಂದು ಗ್ಲಾಸ್ ನೀರು ಕೇಳಿ ಬಾಗಿಲು ಮುಚ್ಚಿದ್ದಾನೆ. ನೀರು ತರುವಷ್ಟರಲ್ಲಿ ಚೇತನ್ ಅಸಭ್ಯವಾಗಿ ವರ್ತನೆ ಶುರು ಮಾಡಿದ್ದ. ಇದನ್ನು ವಿರೋಧಿಸಿದ ಜೀವಿತ ಉಲ್ಲಾಳನ್ನ ಗೋಡೆಗೆ ಹತ್ತಿರ ತಳ್ಳಿ ಕುತ್ತಿಗೆ ಹಿಸುಕಿ ಕೊಲ್ಲೋದಕ್ಕೆ ಯತ್ನಿಸಿದ್ದಾನೆ. ಬಳಿಕ ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ. ಬಳಿಕ ನಟಿ ಜೀವಿತ ಉಲ್ಲಾಳ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ.